ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ದೈವವನಿಗೆ ವಸುದೀಶ ಕಪಿಲ ಸಿದ್ಧಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಬಂಧುಗಳೇ ತಮಗೆಲ್ಲ ಶರಣ ಶರಣಾರ್ಥಿ ತಾವೆಲ್ಲ ಗಮನೀಶರು ಹಾಗೆ ಲಿಂಗಾಯತ ಧರ್ಮದ ಮೂಲ ತತ್ವ ಸಿದ್ಧಾಂತಗಳಾದ ಅಷ್ಟಾವರಣ ಪಂಚಾಚಾರ ಶಸ್ತಗಳನ್ನು ಕುರಿತು ನಾವು ತಿಳಿಯುವಂಥ ಒಂದು ಪ್ರಯತ್ನವನ್ನು ಇದ್ದೀವಿ ಅದರೊಳಗೆ ಈಗ ಅಷ್ಟಾವರಣವನ್ನು ಕುರಿತು ನೋಡ್ತಾ ಇದ್ದೀವಿ ಇಲ್ಲಿಯವರೆಗೆ ಗುರುವಿನ ಬಗ್ಗೆ ತಿಳಿದಿದ್ದೀವಿ ಸಾಧ್ಯ ಆದಷ್ಟು ಹಾಗೆಯೇ ಅಷ್ಟಾವರಣದೊಳಗೆ ಮತ್ತೊಂದು ಮುಖ್ಯ ಅಂಶ ಲಿಂಗ ಅದರ ಬಗ್ಗೆ ಈಗ ನೋಡೋಣಂತೆ ಲಿಂಗ ಅಂತ ಹೇಳೋದನ್ನ ಕೇಳ್ತೀವಿ ನಾವು ಲಿಂಗ ಅಂತ ಹೇಳ್ತೀವಿ ಲಿಂಗ ಅಂದ್ರೆ ಏನು ಲಿಂಗ ಲಿಂಗ ಅಂತ ಹೇಳಿ ಐತಿ ನಾವು ನೀವೆಲ್ಲ ಮಾತಾಡ್ತೀವಿ ಅಂತೀವಿ ಲಿಂಗ ಅಂದ್ಕೂಲೇ ಭಾಳ ಮಂದಿ ತಲೆಯೊಳಗೆ ಈ ಗುಡಿ ಗುಂಡಾರದೊಳಗಿನ ಲಿಂಗಗಳದ ಬಗ್ಗೆ ಹೋಗುತ್ತೆ ಆದರೆ ಇಷ್ಟಲಿಂಗವನ್ನ ಕುರಿತು ನಾವು ತಿಳಿಬೇಕಾದಂಥದ್ದು ಇಷ್ಟಲಿಂಗ ಇಷ್ಟಲಿಂಗ ಅಂದರೆ ಅದು ಪರವಸ್ತು ಬಯಲು ಚೈತನ್ಯ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರ್ಕೊಂಡು ಬಂದಾರ ಅದರೊಳಗೆ ಮುಖ್ಯವಾಗಿ ಲಿಂಗವನ್ನು ಕುರಿತು ತಿಳಿಯುವಂಥ ಅರಿಯುವಂಥ ಪ್ರಯತ್ನವನ್ನು ನಾವು ನೀವೆಲ್ಲ ಮಾಡುವಂಥ ಈ ಪರವಸ್ತು ಹೇಗಿದೆ ಇಡೀ ಬ್ರಹ್ಮಾಂಡವನ್ನೇ ಒಳಕೊಂಡಿರ್ತಕ್ಕಂಥ ಲಿಂಗ ಸಮಸ್ತ ಜಗತ್ತನ್ನೇ ಪ್ರಪಂಚವನ್ನೇ ಒಳಕೊಂಡಿರ್ತಕ್ಕಂಥ ಲಿಂಗ ಅದನ್ನು ನಾವು ಧರಿಸ್ಕೊಂಡಿರ್ತೀವಿ ಬಹಳ ಮಂದಿ ನೋಡಿದಿರಿ ಲಿಂಗ ಹೇಗಿರುತ್ತೆ ಲಿಂಗ ಗೋಲಾಕಾರದೊಳಗೆ ಗೋಲಾಕಾರ ಜಗತ್ತು ಹೇಗದ ಗೋಲಾಕಾರದ ಅಂಥ ಬ್ರಹ್ಮಾಂಡವನ್ನೇ ಒಳಕೊಂಡಿರ್ತಕ್ಕಂಥ ಲಿಂಗ ಈ ದೇವರು ಈ ಚುಳುಕಾದ ಲಿಂಗದೊಳಗೆ ಇಷ್ಟೇ ಲಿಂಗದೊಳಗೆ ಹೆಂಗೆ ಬರ್ತದ ಹ್ಯಾ ಹೆಂಗೆ ಬರ್ತಾನ ಅನ್ನುವಂಥ ಒಂದು ಪ್ರಶ್ನೆ ಬಹಳ ಮಂದಿ ಕಾಡ್ತದೆ ಗಮನಿಸ್ಬೇಕು ನೀವಿಲ್ಲಿ ಬಸವಣ್ಣನವರು ಬಹಳ ಚಂದ ಹೇಳ್ತಾರೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಚುಳುಕಾದಿರಯ್ಯ ಎಷ್ಟು ದೊಡ್ಡದು ದೇವರ ಅಸ್ತಿತ್ವ ಆಕಾರ ಅಂತಂದ್ರೆ ಜಗದಗಲ ಮುಗಿಲಗಲ ಪ್ರಪಂಚ ಎಷ್ಟು ದೊಡ್ಡದದ ಬ್ರಹ್ಮಾಂಡ ಎಷ್ಟು ದೊಡ್ಡದದ ಅಷ್ಟೇ ಅಲ್ಲ ಅಲ್ಲ ಮಿಗಿಲಗಲ ಅದಕ್ಕಿಂತಲೂ ದೊಡ್ಡದು ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಪಾದಗಳು ಆ ದೇವನ ಪಾದಗಳು ಪಾತಾಳವನ್ನ ದಾಟಿ ಹೋಗ್ಯಾವಂತ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಬಯಲನ್ನ ದಾಟಿ ಪರಮಾತ್ಮನ ಮುಖಕಮಲ ಹೋಗಿದೆ ಹೇಳ್ತಾರೆ ಅಗಮ್ಯ ಅಗೋಚರ ಅಂದರೆ ಅದು ಗಮನಿಸಲಿಕ್ಕೆ ಬಾರಲಾರ್ದಂತಹದ್ದು ಕಾಣ್ಲಾರ್ದಂತಹದ್ದು ಅಗೋಚರ ಅಪ್ರತಿಮಲಿಂಗ ಅದಕ್ಕೆ ದೇವರಿಗೆ ಹೇಳೋದಕ್ಕೆ ಇನ್ನೊಂದು ಉದಾಹರಣೆ ಕೊಡೋದಕ್ಕೆ ಇನ್ನೊಂದು ಪ್ರತಿಮೆ ಉದಾಹರಣೆ ಉಪಮೆ ನಮಗಿಲ್ಲ ಅಂತ ಹೇಳ್ತಾರೆ ಅಂಥ ದೇವರು ಬೃಹದಾಕಾರವಾದ ದೇವರು ಚುಳುಕಾದ ಲಿಂಗದೊಳಗ ಬರ್ತಾನೆ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ ಇಷ್ಟು ದೊಡ್ಡ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ನೀವು ಬಸವಣ್ಣರು ಹೇಳ್ತಾರೆ ಇಷ್ಟು ದೊಡ್ಡ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ನೀನು ದೇವರೇ ನನ್ನ ಕೈಯೊಳಗಿರ್ತಕ್ಕಂಥ ಇಷ್ಟು ಲಿಂಗದೊಳಗೆ ಚುಳುಕಾಗಿ ಬಂದಿರಿ ನನಗಾಗಿ ಭಕ್ತನಿಗಾಗಿ ಭಕ್ತನಿಂದ ಪೂಜೆಯನ್ನು ಕೈಕೊಳ್ಳುವುದಕ್ಕಾಗಿ ಚುಳುಕಾಗಿ ಬಂದಿರಿ ಅಂತೀಕೊಂಡು ಹೇಳ್ತಾರೆ ಬಹಳ ಮಂದಿಗೆ ಪ್ರಶ್ನೆ ಕಾಡ್ತದ ಹೇಳುದ್ರೆ ಬಹಳ ದೊಡ್ಡ ದೇವರೈತೆ ಅಂತ ಹೇಳ್ತೀರಿ ಮತ್ತೆ ಇಟಲಿಂಗದಾಗ ಹೇಳ್ತೀರಿ ಹೆಂಗೆ ನಂಬಬೇಕು ಏನಿದ್ರ ಅರ್ಥ ಹೇಗೆ ನಂಬೋದು ನೋಡ್ರಿ ಕನ್ನಡಿ ಸಣ್ಣದಿರ್ತದ ಹಿರಿದಾದ ಕನ್ನಡಿ ಆ ಕನ್ನಡಿಯನ್ನ ಆನೆ ಮುಂದೆ ಹಿಡಿದ್ರೆ ದೊಡ್ಡದಾಗಿರ್ತಕ್ಕಂಥ ಆನೆ ಕನ್ನಡಿಯೊಳಗೆ ಈಟ ಸಣ್ಣ ಕನ್ನಡಿಯೊಳಗೆ ಒಳಗೆ ಮೂಡ್ತದ ಆನೆಯನ್ನು ಹಿಡಿಯೋದಕ್ಕೆ ಆನಿ ಅಷ್ಟು ದೊಡ್ಡದೇ ಕನ್ನಡಿ ಬೇಕಂತಿಲ್ಲ ಚಿಕ್ಕದಾದ ಕನ್ನಡಿಯೊಳಗೂ ಸಹಿತ ಆನೆ ಅಡಗುತ್ತದೆ ಅದಕ್ಕೆ ಬಸವಣ್ಣ ಹೇಳ್ತಾರೆ ಕರಿಯು ಕನ್ನಡಿಯೊಳಗ ಅಡಗಿದಂತೆ ಅಂತ ಹೆಂಗೆ ಹೆಂಗ ಆನೆ ಕನ್ನಡಿಯೊಳಗ ಅಡಗತ್ತದಲ್ಲ ದೊಡ್ಡದಾಗಿರ್ತಕ್ಕಂಥ ಆನೆ ಚಿಕ್ಕದಾದ ಕನ್ನಡಿಯೊಳಗ ಮೂಡ್ತದಲ್ಲ ಹೆಂಗ ಆ ರೀತಿಯೊಳಗ ನೀನು ಕರಸ್ತಲದಲ್ಲಿರ್ತಕ್ಕಂಥ ಚುಳುಕಾದ ಲಿಂಗಕ್ಕೆ ಲಿಂಗದೊಳಗೆ ಬಂದು ಸೇರಿದಿರಿ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಚುಳುಕಾದ ಚೇತನ ಅಂತ ಹೇಳ್ತಾರೆ ಲಿಂಗದೊಳಗೆ ಪರಮಾತ್ಮ ಹೆಂಗೆ ಬರ್ತಾನೆ ಅಂತಂದರೆ ಸಣ್ಣದಾಗಿರ್ತಕ್ಕಂಥ ಚುಳುಕಾದ ಚೇತನವಾಗಿ ಹೇಗೆ ಅಣೋರನೀಯಾನ್ ಮಹತೋ ಮಹೀಯಾನ್ ಅನಿವಿಗಿಂತಲೂ ಅನು ಮಹತ್ತಿಗಿಂತಲೂ ಮಹತ್ತಾದ ಸ್ವರೂಪ ಆ ಪರಮಾತ್ಮನದು ದೇವನದು ಅಂಥ ಬೃಹತ್ ಗಾತ್ರದ ಅಪ್ರತಿಮ ದೇವರು ಭಕ್ತನಿಗಾಗಿ ಚುಳುಕಾಗಿ ಬರುವಂಥ ಇಷ್ಟಲಿಂಗದ ಪರಿಕಲ್ಪನೆ ಬಸವಣ್ಣನವರ ಅದ್ಭುತವಾದ ಪರಿಕಲ್ಪನೆ ನೀವು ಗಮನಿಸ್ರಿ ಮೊದಲಿಗೆ ಈ ವ್ಯವಸ್ಥೆಯನ್ನು ಯಾಕೆ ತಂದರು ಮೊದಲಿಗೆ ಆಲೋಚನೆ ಮಾಡಬೇಕು ವೈದಿಕ ಧರ್ಮ ವೈದಿಕ ಧರ್ಮದೊಳಗೆ ಭಾಳಷ್ಟು ಕಂದಾಚಾರ ಅಂಧಶ್ರದ್ಧೆ ಮೂಢನಂಬಿಕೆ ಇವೆಲ್ಲವೂ ಅದಾವೆ ಹಾಗೇನೆ ಶೈವ ಧರ್ಮ ಅಂತ ಹೇಳ್ತಾರೆ ಹಾಗೇನೆ ಆ ಶೈವದ ಒಂದು ಭಾಗವಾದ ಶೈವ ಧರ್ಮದ ಶಾಖೆಗಳು ಅಂತ ಹೇಳ್ತಾರೆ ಶೈವಗಳನ್ನು ಹೇಳ್ತಾರೆ ಆ ಸಪ್ತ ಶೈವದೊಳಗ ವೀರಶೈವನೂ ಒಂದು ಸಪ್ತಶೈವ ಅಂತ ಏನು ಹೇಳ್ಕೊಂಡು ಬರ್ತಾರಲ್ಲ ಆ ಶೈವ ಧರ್ಮದ ಭಾಗವಾಗಿಯೇ ವೀರಶೈವನೂ ಇದೆ ಹೀಗಾಗಿ ವೀರಶೈವದೊಳಗೆ ಸಾಕಷ್ಟು ಗೊಂದಲಗಳು ಈ ಅನಾಚಾರ ಕಂದಾಚಾರ ಮೂಢನಂಬಿಕೆಗಳು ಶೋಷಣೆಗಳು ಜಾತೀಯತೆ ವರ್ಗಭೇದ ವರ್ಣಭೇದ ಹೆಣ್ಣು ಗಂಡು ತಾರತಮ್ಯ ಮುಂತಾದವುಗಳು ಇಲ್ಲಿ ತುಂಬಿಕೊಂಡ ಹೀಗೆ ತುಂಬಿಕೊಂಡ ಕಾರಣಕ್ಕೆ ಇದನ್ನು ಸರಿಪಡಿಸೋದಕ್ಕೆ ಇದನ್ನು ಸರಿಯಾದ ವ್ಯವಸ್ಥೆಗೆ ತರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಮನಗಂಡಿರ್ತಕ್ಕಂಥ ಬಸವಣ್ಣನವರು ನೋಡ್ರಿ ಆ ವೈದಿಕ ಧರ್ಮದೊಳಗೆ ಶೈವ ಧರ್ಮದೊಳಗೆ ಈ ಸ್ವರ್ಗ ನರಕಗಳ ಕಲ್ಪನೆ ಬರ್ತದ ಸ್ವರ್ಗ ನರಕಗಳ ಕಲ್ಪನೆ ಆ ಸ್ವರ್ಗ ನರಕಗಳ ಹಂಗೆ ನಮಗೆ ಬೇಡ ಆ ಸ್ವರ್ಗ ನರಕಗಳ ಗೊಡವೆನೇ ಬೇಡ ಭಾಳ ಜನ ಪುಣ್ಯ ಮಾಡಿ ಪೂಜಾ ಮಾಡಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಬಯಸ್ತಕ್ಕಂಥದ್ದು ಅಲ್ಲಿ ಆದರೆ ಶರಣರು ಸ್ವರ್ಗವನ್ನು ಬಯಸಲಿಲ್ಲ ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಲಿಲ್ಲ ಸ್ವರ್ಗದ ಕಲ್ಪನೆಯನ್ನೇ ತೆಗೆದು ಹಾಕಿದರು ಅಂಥ ಅದ್ಭುತವಾದ ಕೆಲಸವನ್ನು ಶರಣರು ಮಾಡ್ತಾರೆ ಹ್ಯಾಗ ಒಂದು ಕಡೆಗೆ ಬಸವಣ್ಣವ್ರು ಹೇಳ್ತಾರೆ ಸಂಗಮನಾಥನೇ ಬಸವಣ್ಣನ ಕರೆದತ್ತ ಎದಕ್ಕೆ ಸಂಗಯ್ಯ ಬಾಯಂದು ಕರವೆ ನೀನ್ ಎನ್ನುವಂ ಪಿಂಗಲೀಯದು ಶರಣ ಗೋಷ್ಠಿ ಕೇಳಿ ಎನ್ನುವಂ ಶರಣ ಒಕ್ಕುದರ ಸವಿ ಕೈಲಾಸದೊಳಗುಂಟೆ ಶರಣರ ಸಂಗದ ಸುಖ ಕೈಲಾಸದೊಳಗುಂಟೆ ಬಸವಣ್ಣನವರು ಸಂಗಮನಾಥನನ್ನೇ ಪ್ರಶ್ನೆ ಮಾಡ್ತಾರ ಬಾ ಬಸವ ಸ್ವರ್ಗಕ್ಕೆ ಬಾ ಅಂತೀಕೊಂಡು ಕರೆದಂತ ಸಂಗಮನಾಥ ಅವಾಗ ಅಂತಾರೆ ಸಂಗಮನಾಥ ನಾನು ಧನ್ಯ ನನಗೆ ನೀ ಬಾ ಅಂತ ಕರೆಯಾಕೈತಿ ಕರೆ ಆದರೆ ಅಲ್ಲಿ ಬಂದು ಏನು ಮಾಡೋದು ಯಾಕ ಶಿಂಗಲೀಯದು ಪಿಂಗಲೀಯದು ಶರಣ ಗೋಷ್ಠಿ ಅನ್ನುವಂ ಈ ಶರಣರ ಸತ್ಸಂಗ ಅನ್ನೋದೇನದ ಶರಣರ ಅನುಭವ ಗೋಷ್ಠಿ ಅನ್ನೋದೇನಿದೆ ಅನ್ನೋದು ಏನಿದೆ ಇದನ್ನು ಬಿಟ್ಟು ಬರೋದಕ್ಕಾಗೋದಿಲ್ಲ ಇದನ್ನು ಬಿಟ್ಟು ಇರಾಕಾಗುವುದಿಲ್ಲ ಪ್ರತಿನಿತ್ಯ ಅರ್ಚನ ಅರ್ಪಣ ಅನುಭವ ಇದನ್ನು ಬಿಟ್ಟು ಇರೋದಕ್ಕಾಗೋದಿಲ್ಲ ಅಲ್ಲಿ ಶರಣರ ಅನುಭವದ ಗೋಷ್ಠಿ ಐತಿ ಮತ್ತು ಮತ್ತೆ ಕೇಳ್ತಾರೆ ಶರಣರೊಕ್ಕುದರ ಸವಿ ಕೈಲಾಸದೊಳಗುಂಟೆ ಶರಣರು ಒಕ್ಕುದ ಅಂತಂತಂದರೆ ಶರಣರು ಕರುಣಿಸಿ ಕೊಡುವ ಪ್ರಸಾದ ಏನಿದೆ ಅದು ಕೈಲಾಸದೊಳಗೆ ಸಿಗತೈತೇನು ಶರಣರ ಸಂಘದ ಸುಖ ಕೈಲಾಸದೊಳಗೆ ಶರಣರ ಸಂಘದಲ್ಲಿರ್ತಕ್ಕಂಥ ಒಂದು ಆನಂದ ಏನಿದೆ ಸಂತಸ ಏನಿದೆ ಅದು ಕೈಲಾಸದೊಳಗೆ ಐತೇನು ಏನು ಬಸವಣ್ಣವ್ರು ಪ್ರಶ್ನೆ ಮಾಡ್ತಾರೆ ಅದಿಲ್ಲ ಅದಿಲ್ಲ ಅಂದ್ರೆ ಅಲ್ಲಿ ಯಾಕೆ ಬರಬೇಕು ಅದಿಲ್ಲ ಅಂದ್ರೆ ಕೈಲಾಸಕ್ಕೆ ಬರೋ ಗೊಡಿವಿ ಕೈಲಾಸದ ಗೊಡಿವಿ ನಮಗೇನು ಆ ಕಾರಣಕ್ಕೆ ಈ ಒಂದು ವ್ಯವಸ್ಥೆಯನ್ನು ಬದಲಿಸಿ ಬಸವಣ್ಣನವರಂತಾರೆ ಇಂಥ ಒಂದು ಹಿನ್ನೆಲೆಯೊಳಗೆ ಭಾಳ ಜನರಿಗೆ ಗೊಂದಲಗಳದಾವ ಏನೋ ಬಸವಣ್ಣ ಹೇಗೆ ಜನಕ ಆಗ್ತಾನೆ ಅನ್ನೋದನ್ನು ಇಷ್ಟಲಿಂಗದ ಕರ್ತೃ ಬಸವಣ್ಣ ಅನ್ನೋದನ್ನು ಹೇಗೆ ಅನ್ನೋ ಪ್ರಶ್ನೆಯನ್ನು ಮಾಡ್ತಾರೆ ಆದರೆ ನೆನಪಿಟ್ಕೋಬೇಕು ಬಸವಣ್ಣ ಇಷ್ಟಲಿಂಗವನ್ನು ರೂಪಿಸಿದವ ಅನ್ನೋದನ್ನ ಇಲ್ಲಿ ಶರಣರು ಹೇಳ್ತಾರೆ ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ ಪೂರ್ವಾಚಾರಿ ನೀನೇ ಯಾದ ಕಾರಣ ಗುಹೇಶ್ವರ ಲಿಂಗದಲ್ಲಿ ಚಂದಯ್ಯನಿಂಗೆ ಲಿಂಗದ ನಿಜವ ಅರುಹ ಸಂಗನ ಬಸವಣ್ಣ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಆದಿಯಲ್ಲಿ ನೀನೇ ಗುರುವಾದ ಕಾರಣ ಮತ್ತ ಮೊದಲ ಗುರು ನೀನೇ ಆಗಿರೋ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ ಈ ಲಿಂಗ ಏನದ ಇಷ್ಟಲಿಂಗ ನಿನ್ನ ಪರಿಕಲ್ಪನೆ ನಿನ್ನಿಂದನೇ ಹುಟ್ಟಿದ್ದುದು ಆ ಕಾರಣಕ್ಕ ಗುಹೇಶ್ವರ ಲಿಂಗದಲ್ಲಿ ಚಂದಯ್ಯಂಗೆ ಲಿಂಗದ ನಿಜವ ತಿಳುವ ಸಂಗದ ಬಸವಣ್ಣ ನೂಲಿ ಚಂದಯ್ಯನಿಗೆ ಲಿಂಗದ ನಿಜವನ್ನ ಲಿಂಗದ ಒಂದು ಇರುವನ್ನು ನಿಲುವನ್ನು ತಿಳಿಸಿ ಹೇಳಪ್ಪ ಬಸವಣ್ಣ ಅಂತ ಹೇಳಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ನೋಡ್ರಿ ಅದೇ ಮಾತನ್ನು ಇದು ಅಲ್ಲಮ್ಮ ಪ್ರಭುಗಳಷ್ಟೇ ಹೇಳಿದ್ದಲ್ಲ ಇತ್ತೀಚೆಗೆ ಅಲ್ಲಿ ಪೂರ್ವಾಚಾರಿ ಅಂತ ಅಲ್ಲಮ ಪ್ರಭುಗಳು ಹೇಳ್ತಾರೆ ಪೂರ್ವಾಚಾರಿ ನೀನೇ ಆದ ಕಾರಣ ಅಂತ ಸ್ಪಷ್ಟವಾಗಿ ಬರೀತಾರೆ ಹಾಗೆಯೇ ನಂತರದೊಳಗೆ ಮೊಗ್ಗೆಯ ಮಾಯಿದೇವರು ಹೇಳ್ತಾರೆ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ನೋಡ್ರಿ ಸಂಗನ ಬಸವಣ್ಣ ಪೂರ್ವಾಚಾರಿ ಅನ್ನೋದನ್ನು ಹೇಳತಕ್ಕಂಥವರಾಗಿದ್ದಾರೆ ಹಾಗೆಯೇ ಕೂಡಲೇ ಚನ್ನ ಅನಿಮಿಷ ಪ್ರಭುವಿಗೆ ಬಸವಣ್ಣ ಗುರುವಾದ ಕಾರಣ ನಾನು ನಿಮಗೆ ಚಿಕ್ಕ ತಮ್ಮ ಅಂತ ಹೇಳ್ತಾರೆ ಚನ್ನಬಸವಣ್ಣವರ ಅಲ್ಲಮ್ಮ ಪ್ರಭುವಿಗೆ ಪೂರ್ವದಲ್ಲಿ ಮೊಟ್ಟ ಮೊದಲ ಅನಿಮಿಷನಿಗೆ ಲಿಂಗವನ್ನು ಕೊಟ್ಟಿರತಕ್ಕಂಥವರು ಅನಿಮಿಷಾರಣಿಗೆ ಲಿಂಗವನ್ನ ಕರುಣಿಸಿದ್ದು ಮಹಾಮಹಿಮ ಮಹಾನುಭಾವ ಬಸವಣ್ಣ ಹಾಗಾಗಿ ನಾನು ನಿಮ್ಮ ಚಿಕ್ಕ ತಮ್ಮ ಅಂಥೇಳಿ ಚಂದ ಬಸವಣ್ಣವ್ರು ಹೇಳ್ಕೋತಾರೆ ಆ ಕಾರಣಕ್ಕ ಅಣಿಮಿಷಯ್ಯಂಗೆ ಲಿಂಗವ ಕೊಟ್ಟಾತ ಬಸವಣ್ಣ ಆ ಲಿಂಗ ನಿನಗೆ ಸೇರಿತ್ತಾಗಿ ಬಸವಣ್ಣನ ಸಂಪ್ರದಾಯದ ಕಂದನು ನೋಡ ಕೂಡಲ ಚನ್ನ ಸಂಗಂಗಮ ದೇವ ನೋಡ್ರಿ ಅನಿಮಿಷಯ್ಯಂಗೆ ಲಿಂಗವ ಕೊಟ್ಟಾತ ಬಸವಣ್ಣ ಅನಿಮಿಷಾರಿಣಿಗೆ ಲಿಂಗವನ್ನು ಕೊಟ್ಟಿರತಕ್ಕಂಥವ ಬಸವಣ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಆ ಲಿಂಗ ನಿನಗೆ ಸೇರಿತ್ತಾಗಿ ಅನಿಮಿಷಾರಿಣ ಲಿಂಗ ಅಲ್ಲಮಪ್ರಭುಗಳಿಗೆ ಪ್ರಭುಗಳಿಗೆ ಬರ್ತದಲ್ಲ ಪ್ರಾಪ್ತ ಆಗ್ತದ ಬಸವಣ್ಣನ ಸಂಪ್ರದಾಯದ ಕಂದನು ನೋಡ ಆ ಲಿಂಗವನ್ನು ಪಡೆಯೋ ಮೂಲಕ ಬಸವ ಸಂಪ್ರದಾಯದ ಕಂದನಾಗಿ ನೀನು ಅಂತಕ್ಕಂಥ ಮಾತನ್ನ ಚನ್ನಬಸವಣ್ಣವರು ಸ್ಪಷ್ಟಪಡಿಸ್ತಾರೆ ಆ ಕಾರಣಕ್ಕೆ ಚಾಮರಸ ಕವಿ ಹೇಳ್ತಾನೆ ಬಸವ ಮಾಡಿದಡಾಯ್ತು ಗುರುದೇವ ಗುರುನೆಲೆ ಬಸವ ಮಾಡಿದಡಾಯ್ತು ಲಿಂಗವು ಬಸವ ಮಾಡಿದಡಾಯ್ತು ಜಂಗಮ ವರಿವವಿದನು ನೋಡ್ರಿ ಬಸವಣ್ಣ ಮಾಡಿದಾಗನೇ ಗುರು ಬಸವಣ್ಣ ಮಾಡಿದ್ದೇ ಲಿಂಗ ಬಸವ ಮಾಡಿದೆ ಜಂಗಮ ಅದನ್ನು ಅರಿತಕ್ಕಂಥ ಪರಿ ಇದು ಅಂಥೇಳಿ ಚಾಮರಸ ಕವಿ ಬರಿತಾನೆ ಪ್ರಭುಲಿಂಗ ಲೀಲೆಯೊಳಗೆ ಇಷ್ಟೆಲ್ಲ ಒಂದು ದಾಖಲೆಗಳು ನಮಗೆ ಸಿಗತಕ್ಕಂಥ ಸಂದರ್ಭದೊಳಗೆ ಅರಿವುದಕ್ಕೆ ಕುರು ಎಂದು ಕರಲಿಂಗ ನೀ ಕೊಟ್ಟೆ ಜಾನಪದದೊಳಗೆ ಹೇಳ್ತಾರೆ ಅರಿವುದಕ್ಕೆ ಕುರು ಎಂದು ಕರಲಿಂಗ ನೀ ಕೊಟ್ಟೆ ಶರಣಿ ಶರಣೆಂಬು ನುಡಿಯ ಛಲ ಮಾಡಿ ಶಿವಮತಕ್ಕೆ ಗುರುಬಸವಲಿಂಗ ನಿಜ ಮಂತ್ರ ಅಂತ ಹೇಳಿ ಜಾನಪದದ ತ್ರಿಪದಿಯೊಳಗೆ ಹೇಳ್ತಾರೆ ಅರಿಯುವುದಕ್ಕೆ ಕುರಿ ಎಂದು ನೀ ಕೊಟ್ಟೆ ಅಂದರೆ ಕುರಿ ಕುರುಹನ್ನ ದೇವರ ಸ್ವರೂಪವನ್ನು ಅರಿಯೋದಕ್ಕಂತ ಹೇಳಿ ಇಷ್ಟಲಿಂಗವನ್ನು ನೀ ಕೊಟ್ಟಿ ಆ ಇಷ್ಟಲಿಂಗವನ್ನು ನೀ ಕೊಟ್ಟೆಲ್ಲ ಕರಲಿಂಗವನೀ ಕೊಟ್ಟೆ ಶರಣೆಂಬ ನುಡಿಯ ಛಲ ಮಾಡಿ ಶರಣು ಅನ್ನುವಂಥ ನುಡಿಯನ್ನು ಧ್ಯೇಯವಾಗಿಟ್ಟುಕೊಂಡು ಶಿವಮತಕ್ಕೆ ಗುರುಬಸವಲಿಂಗ ನಿಜ ಮಂತ್ರ ಈ ಧರ್ಮಕ್ಕ ಮೂಲ ಮಂತ್ರ ಮೂಲ ಪುರುಷ ಅದು ಗುರುಬಸವಲಿಂಗ ನಿಜ ಮಂತ್ರ ಅನ್ನೋದನ್ನು ಜಾನಪದದೊಳಗೆ ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಆ ಕಾರಣಕ್ಕೆ ಇಷ್ಟಲಿಂಗ ಅಂದರೆ ಅರುಹಿನ ಕುರುಹು ಗಮನಿಸ್ಬೇಕು ಇಷ್ಟಲಿಂಗ ಅಂದರೆ ಅರುಹಿನ ಕುರುಹು ಅರುಹಿನ ಕುರುಹು ಅಂದರೆ ದೇವರ ಸ್ವರೂಪ ನಿರಾಕಾರ ದೇವರು ಆ ನಿರಾಕಾರ ದೇವರ ಪ್ರತಿ ಸ್ವರೂಪ ಇಷ್ಟಲಿಂಗ ಅಂತಕ್ಕಂಥದ್ದು ಅದು ಅರಿವಿನ ಕುರುಹು ಅಂಗೈಯೊಳಗನ ಕಂಗಳ ಜ್ಯೋತಿ ಅಂಗೈಯಲ್ಲಿರತಕ್ಕಂಥ ಕಂಗಳನ್ನ ಜೊತೆಗೆ ಬೆಸೆಯುವಂಥ ಅಂಗೈಲಿರುವ ಕಂಗಳ ಜ್ಯೋತಿ ಅದು ಲಿಂಗ ಅಂತಕ್ಕಂಥದ್ದು ಹಾಗೇ ಕರಸ್ಥಲದ ದರ್ಪಣ ಕೈಯೊಳಗಿರೋ ಕನ್ನಡಿ ಇದು ಬಹಳ ಮಹತ್ವದ್ದು ಕೈಯೊಳಗಿರೋ ಕನ್ನಡಿ ಲಿಂಗವನ್ನ ಅಂಗಯ್ಯ ಕನ್ನಡಿ ಅಂತ ಹೇಳ್ತಾರೆ ಕರೀತಾರೆ ಏನು ಹಂಗಂದ್ರೆ ಕೈಯೊಳಗಿರೋ ಕನ್ನಡಿ ಅಂತ ಇಟ್ಕೊಂಡಂದ್ರೆ ಏನು ಲಿಂಗ ಅಂದರೆ ಬೇರೆ ಏನೂ ಅಲ್ಲ ಬೇರೆ ಯಾವುದೋ ದೇವರನ್ನು ಅಲ್ಲಿ ತಂದು ಆ ಲಿಂಗದಾಗ ಹಾಕಿ ಕೊಟ್ಟಿರ್ತಾರಂತಲ್ಲ ಗಮನಿಸ್ಬೇಕು ಅಲ್ಲಿರೋದು ಬೇರೆ ಯಾವುದೂ ಅಲ್ಲ ನಿನ್ನ ಚಿಚ್ಛಕ್ತಿ ಗುರುನಾಥ ಏನು ಮಾಡ್ತಾನೆ ಪಶ್ಚಿಮ ಚಕ್ರದಿಂದ ಆ ನಿಜವಾದ ದೈವಿ ಶಕ್ತಿಯನ್ನು ಆಹ್ವಾನಿಸಿ ಶಿವಜೀವರಿಗೆ ಸಂಬಂಧವನ್ನ ಕಲ್ಪಿಸಿ ಆ ಲಿಂಗವನ್ನು ಕೊಡ್ತಾರೆ ಆ ಲಿಂಗ ಅಂದ್ರೆ ಬೇರೆ ಏನು ಅಲ್ಲ ನಿನ್ನ ನಿಜ ಸ್ವರೂಪ ನಿನ್ನ ನಿಜವಾದ ಸ್ವರೂಪ ಅದನ್ನು ನೋಡ್ಕೊ ಅದನ್ನ ನೀ ತಿಳ್ಕೊ ಅಂತ ಹೇಳಿ ಹೇಳ್ತಕ್ಕಂಥದ್ದು ಆ ಕಾರಣಕ್ಕ ಲಿಂಗ ಅದು ಕರಸ್ಥಲದ ದರ್ಪಣ ಕೈಯೊಳಗಿರೋ ದರ್ಪಣ ಕೈಯೊಳಗಿರೋ ಕನ್ನಡಿ ಕನ್ನಡಿ ಅದಕ್ಕೆ ಕನ್ನಡಿ ನಮ್ಮ ಮುಖ ನೋಡ್ಕೊಳ್ಳೋದಕ್ಕೆ ರಾಜಕುಮಾರಿ ಅರಮನಿಯೊಳಗ ರಾಜಕುಮಾರಿ ಇರ್ತಾಳ ರಾಜಕುಮಾರಿಗೆ ಸುಮ್ಮನೆ ಕೂತಾಗ ತನ್ನ ಮುಖ ನೋಡ್ಕೋಬೇಕು ಅಂತನಿಸ್ತೀಗೆ ಮುಖ ನೋಡ್ಕೋಬೇಕು ಏನೋ ಆಕೆಗೆ ಹಂಗ ಭಾವನೆ ಬಂತು ಬಂದ ತಕ್ಷಣ ದಾಸಿಯರಿಗೆ ಹೇಳಿದಳು ಕನ್ನಡಿ ತಗೊಂಡು ಬರ್ರಿ ಕನ್ನಡಿ ಕನ್ನಡಿ ತರ್ರಿ ಕನ್ನಡಿ ತಂದ್ರು ದಾಸಿ ಕನ್ನಡಿಯನ್ನು ತಗೊಂಡು ಓಡ್ಕೊಂತ ತಗೊಂಡು ಬಂದ್ಕೊಟ್ಳು ಕನ್ನಡಿಯನ್ನ ತಂದು ಕೊಟ್ಳು ಕೈಯೊಳಗ ಕನ್ನಡಿಯನ್ನು ತಗೋತಾಳ ಕನ್ನಡಿಯನ್ನ ನೋಡಾಕತ್ತಳು ನೋಡಾಕತ್ತಳು ತನ್ಮೇಲಾದಳು ಆಕಿ ಕನ್ನಡಿ ನೋಡಕತ್ತಿದಳೇನ್ ತಂದು ಕೊಟ್ಟಾಗ ಕನ್ನಡಿ ನೋಡಾಕತ್ತಿದಳು ಯಾವಾಗ ಕನ್ನಡಿ ತನ್ನ ಕೈಯಾಗ ಬತ್ತೋ ಕನ್ನಡಿಗೆ ಸುತ್ತರಿಗೆ ಹಾಕಿದ ಪ್ರೇಮು ಒಳಗಿನ ಗ್ಲಾಸ್ ಹೆಂಗೈತಿ ಇದನ್ನು ನೋಡ್ತಿದ್ರ ಇಲ್ಲ ಯಾವಾಗ ಕನ್ನಡಿ ತಂದು ಕೊಡುತ್ತಾನೆ ಅಷ್ಟೇ ಕನ್ನಡಿ ಅದು ಕನ್ನಡಿ ಕೈಯೊಳಗೆ ಹಿಡಿದು ಮುಖ ಕಂಡ ಮೇಲೆ ಕನ್ನಡಿ ಹೋಗಿಬಿಡ್ತದ ಕನ್ನಡಿ ನೋಡ್ಕೊಳ್ಳೋದು ಅಲ್ಲಿಗೆ ಕನ್ನಡಿ ನೋಡೋದು ನಿಂದಿರ್ತದ ಅಲ್ಲಿ ಕನ್ನಡಿ ನೋಡೋದಿಲ್ಲ ತನ್ನ ರೂಪನ್ನು ತನ್ನ ಮುಖವನ್ನು ತನ್ನ ಸೌಂದರ್ಯವನ್ನು ಕಾಣತಕ್ಕಂಥದ್ದು ನೋಡ್ತಕ್ಕಂಥದ್ದು ಭಾಳ ಮಂದಿ ಕನ್ನಡಿ ನೋಡೋದೇ ಒಂದು ಚಟ ಕನ್ನಡಿ ನೋಡೋದೇ ಒಂದು ಹುಚ್ಚು ಮನಿಯೊಳಗೆ ನೋಡ್ತಿರ್ತೀರಿ ನೀವು ಹೌದಿಲ್ಲ ಹಿಂಗೆ ಹೊರಗೆ ಹೋಗ್ತಾರ ಬರ್ತಾರ ಬಂದ್ಕೂಲಿ ಕನ್ನಡಿ ನೋಡ್ತಾರ ಹಿಂಗೆ ಹೊರಗೆ ಹೋಗೋದು ಬರೋದು ಬಂದ್ಕೂಲಿ ಕನ್ನಡಿ ನೋಡು ಭಾಳ ಕನ್ನಡಿ ನೋಡ್ತಿರ್ತಾರ ಕೆಲಸ ಮಾಡೋದು ಬಿಟ್ಟು ಊಟಕ್ಕೆ ಬಾರೋ ತಮ್ಮ ಊಟಕ್ಕೆ ಬಾ ತಂಗಿ ಅಂತಂದ್ರೆ ಹ್ಞೂ ಅಂತಾರೆ ಮತ್ತೆ ಕನ್ನಡಿ ಮುಂದೆ ಭಾಳ ಸಲ ಅಂಥವ್ರಿಗೆ ಅಂತಿರ್ತಾರೆ ನೋಡಾಕೆ ಹಿಂಗದಾನು ಇಷ್ಟು ಕನ್ನಡಿಗೆ ಬಿಡ್ಕೋತಾನ ಇನ್ನೇನ್ರಿ ಚೆಂದ ಇದ್ರೆ ಏನು ಮಾಡ್ತಿದ್ದ ಏನೋ ಅಂತ ಕೇಳಿರಿಲ್ ಕನ್ನಡಿಯನ್ನ ನೋಡೋರು ಅವರು ಚಂದ ಅನ್ನೋರೇ ನೋಡ್ಬೇಕೇನು ರೂಪ ಚೆಂದ ಇರ್ಲಾರ್ದವ್ರು ಕನ್ನಡಿ ನೋಡಬಾರ್ದ ಕನ್ನಡಿಯನ್ನ ಎಲ್ಲರೂ ನೋಡ್ತಾ ಎಲ್ಲರೂ ನೋಡ್ಬೇಕು ನೋಡ್ತಾರೆ ಅದ್ರಾಗೇನು ಭಾಳ ವಿಶೇಷ ಇಲ್ಲ ಅದು ಚಂದಿದ್ದವರಿಗೂ ಬೇಕು ಚಂದಿರಲಾರ್ದವ್ರಿಗೂ ಬೇಕು ಇದ್ದವ್ರಿಗೆ ಯಾಕೆ ಬೇಕ್ರಿ ಕನ್ನಡಿ ಚೆಂದದರ್ಲೆ ಕನ್ನಡಿ ತೊಗೊಂಡು ಏನು ಮಾಡ್ತಾರೋ ಆದರೆ ತಿಳ್ಕೊಡ್ರಿ ಚಂದ ಇದ್ದವ್ರಿಗೆ ತಮ್ಮ ಸೌಂದರ್ಯವನ್ನು ಕಾಯ್ದುಕೊಂಡು ತಮ್ಮ ಸೌಂದರ್ಯವನ್ನು ಉಳಿಸ್ಕೊಂಡು ನಡೆಯೋದಕ್ಕೆ ಸರಿಯಾಗಿ ಐತೋ ಇಲ್ಲೋ ಹೇಗಿಟ್ಕೋಬೇಕು ಕನ್ನಡಿಯನ್ನು ನಾವು ನೋಡ್ ನೋಡ್ಕೋತ ಹೇಗೆ ನಾವು ನಮ್ಮ ಸೌಂದರ್ಯವನ್ನು ಕಾಪಾಡಿಕೋಬೇಕು ಈ ಹಿನ್ನೆಲೆಯೊಳಗೆ ಆಲೋಚನೆ ಮಾಡ್ತಿರ್ತಾರೆ ಆ ಕನ್ನಡಿಯನ್ನು ನೋಡ ಅವರಿಗೂ ಕನ್ನಡಿ ಬೇಕಾಗ್ತದ ಅವರು ಕನ್ನಡಿ ನೋಡ್ತಾರೆ ಅದಕ್ಕೆ ಅವರಿಗೂ ಬೇಕ ಚಂದ ಇದ್ದವರಿಗೂ ಇನ್ನು ಚಂದ ಇರ್ಲಾರ್ದವ್ರಿಗೆ ಯಾಕೆ ಬೇಕು ಚಂದ ಇರ್ಲಾರ್ದವ್ರಿಗೆ ಯಾಕೆ ಬೇಕಂದ್ರೆ ಚಂದ ಕಾನು ಹಂಗೆ ಅವ್ರು ತಯಾರಾಗಬೇಕು ಹೋಗಲಿ ಈಗ ಹಾಗೇನೇ ಕೆಲವು ಜನ ಅಂತಿರ್ತಾರೆ ನೋಡ್ರಿ ಕನ್ನಡಿ ಚೆಂದಿದ್ದವರಿಗೂ ಬೇಕು ಚಂದ ಇರ್ಲಾರ್ದವ್ರಿಗೂ ಬೇಕು ಹಂಗೆ ಲಿಂಗ ಕೆಲವಂದಿ ಹೇಳ್ತಾರೆ ಏನು ಮಾಡೋದ್ರಿ ನಮ್ಮೆಲ್ಲ ನಡೆನುಡಿಗಳು ಸರಿ ಇಲ್ಲ ನಮ್ಮ ವ್ಯಸನಗಳು ಚಟಗಳು ಆ ಕಡೆ ಕಡೆ ಹೊಕ್ಕಿವಿ ನಾವೆಲ್ಲ ಯಾಕೆ ಲಿಂಗ ಕಟ್ಕೋಬೇಕು ಹಿಂಗೆಲ್ಲ ಪ್ರಶ್ನೆ ಮಾಡ್ತಾರೆ ನಾವು ಹೆಂಗೆ ಲಿಂಗ ಕಟ್ಕೊಳಕತಿ ಆದ್ರೆ ಗಮನಿಸ್ರಿ ಲಿಂಗವನ್ನ ಪುಣ್ಯಾತ್ಮರು ಕಟ್ಕೋಬೇಕು ಪಾಪಿಗಳು ಕಟ್ಕೋಬೇಕು ಪುಣ್ಯಾತ್ಮರು ಯಾಕೆ ಕಟ್ಕೋತಾರ ಪುಣ್ಯವನ್ನು ಸಂಪಾದಿಸೋದಕ್ಕ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕ ಆತ್ಮೋದ್ಧಾರ ಮಾಡಿಕೊಳ್ಳೋದಕ್ಕ ಇದೇ ಜನ್ಮದವನ್ನ ಮನುಷ್ಯ ಜನ್ಮವನ್ನು ಕೊನೆ ಮಾಡೋದಕ್ಕ ಮೋಕ್ಷ ಪ್ರಾಪ್ತಿಗಾಗಿ ಮುಕ್ತಿ ಮಾರ್ಗಕ್ಕಾಗಿ ಲಿಂಗವನ್ನು ಕಟ್ಕೋತ ಮತ್ತು ಪಾಪಿಗಳಿಗೆ ಯಾಕೆ ಬೇಕು ಪಾಪಿಗಳಿಗೆ ಮುಕ್ತಿ ಬೇಡೇನು ಬರೀ ಇವರ ಆದ್ರೆ ಮತ್ತೆ ಅವರೆಲ್ಲಿ ಹೋಗ್ಬೇಕು ಅವ್ರಿಗೂ ಬೇಕಲ್ಲ ಆ ಕಾರಣಕ್ಕೆ ಅವರು ಕನ್ನಡಿಯನ್ನು ನೋಡ್ತಾರ ಹಂಗ ಯಾಂಗ ಯಾವ ರೀತಿಯೊಳಗ ಚಂದ್ರಲಾರ್ದವ್ರು ಕನ್ನಡಿ ನೋಡ್ತಾರಲ್ಲ ಹಂಗೆ ಪಾಪಿಗಳಿಗೂ ಸಹಿತ ಲಿಂಗ ಬೇಕ ನಾವೇನ್ ಮಾಡೋದ ನಮ್ಗೆ ಯಾಕೆ ಬೇಕು ಅನ್ನುವಂಥ ಭಾವನೆಯನ್ನು ತಂದ್ಕೊಳ್ಬಾರ್ದು ಪ್ರತಿಯೊಬ್ಬರು ಲಿಂಗವನ್ನು ಧರಿಸ್ಬೇಕು ಲಿಂಗಧಾರಿಗಳಾಗಬೇಕು ಲಿಂಗ ಬಹಳ ಮಂದಿ ಕೇಳ್ತಿರ್ತಾರೆ ಏನ್ರಿ ಲಿಂಗ ಅಂದ್ರೆ ಏನು ಲಿಂಗ ಯಾಕೆ ಕಟ್ಕೋಬೇಕು ಎದಿ ಮೇಲೆ ಯಾಕೆ ಹಾಕೋಬೇಕು ಇಂಥವು ಭಾಳ ಪ್ರಶ್ನೆಗಳದಾವೆ ಯುವಕರ ಪ್ರಶ್ನೆಗಳು ನೋಡ್ರಿ ಲಿಂಗವನ್ನು ನಾವು ಧರಿಸ್ಬೇಕು ಪ್ರತಿಯೊಬ್ಬರೂ ಲಿಂಗಧಾರಿಗಳಾಗಬೇಕು ಲಿಂಗ ಅದು ನಮ್ಮ ಉದ್ಧಾರಕ್ಕಾಗಿ ನಮ್ಮ ಆತ್ಮೋದ್ಧಾರಕ್ಕಾಗಿ ನಮಗೆ ಮುಕ್ತಿಯನ್ನು ಕಲ್ಪಿಸಿಕೊಡೋದಕ್ಕಾಗಿ ಲಿಂಗ ಅನ್ನತಕ್ಕಂಥದ್ದು ಭಾಳ ಮುಖ್ಯ ಭಾಳ ಮಂದಿ ಹೇಳ್ತಾರೆ ಕೇಳಿದ ಕುಳ್ಳೆ ನೀ ಯಾರು ಅಂತ ಕೇಳಿದ ಕುಳ್ಳೆ ನಾ ಲಿಂಗಾಯತರವ್ರಿ ಅಂತ ಹೇಳ್ತಾರೆ ಲಿಂಗಾಯತ ಅಂತ ಹೇಳ್ತಾನೆ ಆದರೆ ಕೊಳ್ಳಾಗ ಲಿಂಗ ಇರೋದಿಲ್ಲ ಮತ್ತು ಲಿಂಗಾಯತ ಹೆಂಗೋ ಇಲ್ಲರಿ ನಮ್ಮ ಅಪ್ಪ ಲಿಂಗಾಯ್ತರು ನಾ ಲಿಂಗ ನಿಮ್ಮ ಅವ್ವ ಅಪ್ಪ ಲಿಂಗಾಯ್ತು ಇದ್ರೆ ನೀ ಲಿಂಗಾಯ್ತು ತಗೋದಿಲ್ಲ ತಮ್ಮ ಯಾರ ಹತ್ಯಕ್ಕೆ ಬುದ್ಧಿ ಇರ್ತದ ಅವ್ರ ಬುದ್ಧಿವಂತರು ಯಾರಿಗೆ ರೂಪ ಇರ್ತದ ಅವ್ರ ರೂಪವಂತರು ಯಾರ ಹತ್ಯಕ್ಕೆ ಶೌರ್ಯ ಇರ್ತದ ಅವರು ಶೌರ್ಯವಂತರು ಯಾರ ಹತ್ಯಕ್ಕೆ ಗುಣ ಇರ್ತದ ಅವರು ಗುಣವಂತರು ಯಾರ ಹತ್ಯಕ್ಕೆ ಲಿಂಗ ಇರ್ತದ ಅವರು ಲಿಂಗವಂತರು ಲಿಂಗಾಯತರೊಳಗೆ ಹುಟ್ಟಿದ ಮಾತ್ರಕ್ಕೆ ನೀ ಲಿಂಗವಂತ ಎಂದೂ ಆಗುವುದಿಲ್ಲ ಲಕ್ಷ ಇಟ್ಕೋಬೇಕು ಯಾವಾಗ ನೀ ಲಿಂಗ ಲಿಂಗಾಯತ ಆಗ್ತಿ ಲಿಂಗವನ್ನ ನೀನು ಪಡೆದುಕೊಂಡು ಕೊರಳೊಳಗೆ ಧರಿಸಿಕೊಂಡು ಪೂಜಿಸಿ ಆಚರಿಸಿ ನಡೆದಾಗ ನೀ ಲಿಂಗಾಯತ ಆಗ್ತಿ ಹೊರತು ಸುಮ್ ಸುಮ್ಮನೆ ಅವ್ರ ಮನೆಯಾಗ ಹುಟ್ಟಿವಂತಿ ಕೊಂಡು ಹೇಳಿ ನೀ ಲಿಂಗಾಯತ ಆಗಂಗಿಲ್ಲ ಇದನ್ನು ತಲೆ ಆಗಿ ಅಂತ ಹಾಕ ಹಾಕ್ಬೇಕು ನಮ್ಮ ಯುವಕರು ಯುವಕ ಯುವತಿಯರು ತರುಣರು ಇವತ್ತ ನಿಮಗೆ ಭಾಳ ಅವಶ್ಯದ ಇದನ್ನು ನೀವು ಸ ತಿಳ್ಕೊಂಡ್ರಿ ಅಂತಂದ್ರೆ ಗಮನಿಸ್ರಿ ಪ್ರತಿ ದಿವಸ ನೀವು ಕೊರೊಳಗೆ ಲಿಂಗವನ್ನು ಧರಿಸಿ ಪೂಜೆ ಅನುಸಂಧಾನ ಶಿವಯೋಗವನ್ನು ಮಾಡಿರಿ ಲಿಂಗ ಪೂಜೆಯನ್ನು ಮಾಡಿರಿ ನಾನು ನಿಮಗೆ ಭರವಸೆ ಕೊಡ್ತೇನೆ ನಿಮಗೆ ನೆನಪಿನ ಶಕ್ತಿ ಆತ್ಮವಿಶ್ವಾಸ ಕರ್ತವ್ಯ ನಿಷ್ಠೆ ಎಲ್ಲವೂ ಹೆಚ್ಚಾಗ್ತಾವೆ ಎಲ್ಲವೂ ನಿಮ್ಮಲ್ಲಿ ಬೆಳೀತಾವೆ ಭಾಳ ಅದ್ಭುತವಾಗಿ ರೂಪುಗೊಳ್ತೀರಿ ನೀವು ಮಾಡಿ ನೋಡ್ರಿ ಬೇಕಾರೆ ನೀವು ಮನುಷ್ಯನ ಏಕಾಗ್ರತೆ ಬರ್ತದ ಮನಸ್ಸು ಏಕಾಗ್ರತೆ ಆಯ್ತು ಅಂತಂದ್ರೆ ನಿಮ್ಮ ಎಲ್ಲ ಕೆಲಸಗಳಲ್ಲಿ ನಿಮಗೆ ಯಶಸ್ಸನ್ನತಕ್ಕಂಥದ್ದು ಸಿಗುತ್ತದೆ ಆ ಕಾರಣಕ್ಕೆ ಲಿಂಗವನ್ನು ಧರಿಸ್ಬೇಕು ಪ್ರತಿಯೊಬ್ಬರು ಲಿಂಗಧಾರಿಗಳಾಗಬೇಕು ಆ ಲಿಂಗ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದೆಲ್ಲ ಹೇಳ್ತಾರೆ ಮೈಲಾರ್ ಬಸಲಿಂಗ ಶರಣರು ನಿನ್ನಂಗ ಕೀಲಿಂಗ ಆಲಿಂಗನವಾಗಲಿಕ್ಕೆ ನೀಲಿಂಗ ನಿನ್ನ ಮೈಲಿಂಗವೆಂದೆನ್ನೋಳು ಕೀಲಿಸಿದ ಗುರುವೇ ಕೃಪೆಯಾಗು ಈ ಲಿಂಗ ನಿನ್ನ ಮೈಗೆ ಮುಟ್ಟಿದ್ರೆ ನಿನ್ನ ದೇಹಕ್ಕೆ ಮುಟ್ಟಿದ್ರೆ ನೀನೇ ಲಿಂಗ ಆಗ್ತಿ ಲಿಂಗ ನಿನ್ನ ಲಿಂಗ ಅಂದ್ರೆ ಲಿಂಗಿ ನೀನು ಲಿಂಗಿ ಆಗ್ತಿ ಆ ಕಾರಣಕ್ಕೆ ಲಿಂಗವನ್ನ ಧರಿಸು ಅಂತೀಕೊಂಡು ಹೇಳಿ ಹೇಳ್ತಾರೆ ಲಿಂಗವನ್ನು ಹೊಂದೋದ್ರಿಂದ ನಾವು ದೇವರ ಸ್ವರೂಪರೇ ಆಗ್ತೀವಿ ಯಾಕೆ ಆಗ್ಬಾರ್ದು ಪ್ರತಿಯೊಬ್ಬರು ಧರಿಸೋಣ ಲಿಂಗಧಾರಿಗಳಾಗಿ ಲಿಂಗ ದೇಹಿ ಸದಾ ಶುಚಿ ಅಂತಾರೆ ಮೈಲಿಗನ್ನೋದೇ ಇಲ್ಲ ಅನ್ನೋದೇ ಇಲ್ಲ ನಾವು ನೀವು ಸದಾ ಶುಚಿಗಳಾಗಬಾರ್ದ ಆ ಕಾರಣಕ್ಕ ಪ್ರತಿಯೊಬ್ಬ ತರುಣರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಕಡ್ಡಾಯವಾಗಿ ಲಿಂಗವನ್ನು ಧರಿಸ್ರಿ ಪೂಜೆಯನ್ನು ಮಾಡಿರಿ ಹಣೆ ಮೇಲೆ ವಿಭೂತಿ ಕೊರಳೊಳಗ ಲಿಂಗ ರುದ್ರಾಕ್ಷಿ ನಿಮ್ಮ ಸಂಪತ್ತಾಗಲಿ ಅಂತೀಕೊಂಡು ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ಬಹಳ ಕಳಕಳಿ ಎಂದು ಕೇಳಿಕೊಳ್ಳುತ್ತೇನೆ ಪ್ರತಿಯೊಬ್ಬರೂ ಲಿಂಗವನ್ನು ಹೊಂದಬೇಕು ತಮಗೆಲ್ಲರಿಗೂ ಶರಣು ಶರಣ